ಉತ್ತಮ ರೀತಿಯಾಗಿ ಮಾತಾಡಿದ್ರೆ ಇಲ್ಲ ಅನ್ನೋದಿಲ್ಲ. ಇಲ್ಲ ಅನ್ನೋದಿಲ್ಲಲ್ಲ, ಖರೆ ಅವ್ರು ಉಲ್ಟಾ ಪಲ್ಟಾ ಮಾತಾಡ್ಲಕತ್ತಾರೆ. ಯಾಕ ಪೈಲ ಇದ್ದು ಉಲ್ಟಾ ಪಲ್ಟಿ ಇಲ್ಲವು ಏನಪ್ಪ ಅಂತಂದ್ರ ಬಾಳೆಯನ್ನು ಮಾತಾಡಬೇಡ, ನೇರವಾಗಿ ವಿಷಯ ಕಡೆ ಹೋಗ್ಬೇಕಾಗ್ಯದ. ಆ ಮಾರ್ಗಿನ ಬದ್ದಲ ಈಗ ಮಾತುಗಳನ್ನ ಮಾತಾಡೋದ. ಏ ಮಾತಾಡ್ರಲ್ವಾ, ಮಾರ್ಗಿನ ಬದ್ದಲ ನಾ ಏನಂದಿನಿ ಏನಂದಿರುವ, ಮೂರನೇ ಪಾನದೊಳಗ ಏನು ಹೊಂಟಿಲ್ಲ, ನಮ್ಮ ಹಿಂದೆ ಹಿರಿಯರು ಏನು ಹಾರ್ಕೋತ ಬಂದಾರ. ಒಂದ್ ಪಾನದೊಳಗ, ಎರಡನೇ ಪಾನದೊಳಗ ರೇವಣ ಸಿದ್ಧನು ಪಟ್ಟದ ಪರ್ವಲಿಂಗನ ಜಾಡಿ ಗಂಬಳಿ ಹೊಂಟವತ್ತ ಹಾಡ್ಕೋತ ಬಂದಾರ. ನಾವು ಹಾಡಿದ್ರು ಸಹಿತ ಇಲ್ಲೇ ತಾಂಬದ ಆ ಕಾಕಾರಿಗೆ ನಮಗ ಕಾರ್ಯಕ್ರಮ ಮಾನ್ಯನೇ ಆಗ್ಯಾವ. ನಾವು ಹಾಡಿದ್ರು ಅವ್ರು ಕೇಳಿಲ್ಲ, ಅವ್ರು ಹಾಡಿದ್ರು ನಾವು ಕೇಳಿಲ್ಲ. ಆದ್ರೆ ನೀವು ಕೇಳಕತ್ತಿರಪ್ಪ ಅಂತಂದ್ರೆ ನಿಮಗ ಅಲ್ಲ ಅಂತಕ್ಕಂತ ಮಾತಂದ ಕೂಡ ನಾವೊಂದು ಇನ್ನೊಂದು ಕೇಳಿದ್ದೆ. ಕರಸಿಗೆ ಸಂಘದ ವತಿಯಿಂದ ಕೊನೆಯ ಸಂದಿನ ನಮಸ್ಕಾರಗಳನ್ನು ಹೇಳುತ್ತಾ ಅದಕ್ಕೆ ತಮ್ಮ ಮಹಾತ್ಮರಾಗಿರ್ತಕ್ಕಂಥವ್ರು ಮಾತಿನಲ್ಲಿ ಒಂದು ಮಾತು ಹಿಂಗ ಹೇಳ್ತಾರಲ್ಲ, ಏನ್ ಹೇಳಿರುವ ಮಾತ, ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು, ಏನಾಗುವುದು ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು. ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದಿದ್ದಾಗ ವಿಧಿ ಗಂಜಿ ಕಾಡಿನಲ್ಲಿ ಬಂದರೆ ಹುಲಿ ತಿನ್ನದೆ ಬಿಡದಯ್ಯ, ಬೆನ್ನ ಬಿಡದಯ್ಯ, ಹುಲಿ ಗಂಜಿ ಹುತ್ತಿನಲ್ಲಿ ಸೇರಿದರೆ ಸರ್ಪ ಕಚ್ಚದೆ ಬಿಡದಯ್ಯ. ಹೌದಲ್ಲ, ಸರ್ಪ ಗಂಜಿ ಬವದೊಳ ಬಂದರೆ ನೀ ಮಾಡಿರ್ತಕ್ಕಂತ ಪಾಪ ನಿನ್ನ ಬೆನ್ನ ಬಿಡದಿದ್ದಯ್ಯ. ಚೆನ್ನ ಮಲ್ಲಿಕಾರ್ಜುನ ಅಂತಕ್ಕಂತ ಮಾತ ಯಾರು ಹೇಳಿ ಮಾತ, ಹನ್ನೆರಡನೇ ಶತಮಾನದೊಳಗ ಅಕ್ಕ ಮಹಾದೇವಿಯವರು ಈ ಮಾತು ಹೇಳ್ಯಾರ. ಹೌದಲ್ಲ, ಇನ್ನೊಂದ್ ಕಡೆ ಸಂತ ಕಬೀರದಾಸ ಮಹಾರಾಜರ ಒಂದು ಮಾತು ಹೇಳ್ಯಾರ. ಏನಂತ್ರಿ, ತೂ ಕ್ಯಾ ಕರೆಗ ಈ ಮಾತಿನ ಅರ್ಥ ಇಷ್ಟೇ ಅದ. ಏನು ಜಗತ್ತಿನೊಳಗ ಎಷ್ಟೋ ಜನ ಮಾತಾಡ್ತಿರ್ತಾರ, ಏನಂತ್ರಿ ನಾ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅದನ್ನ ಮಾಡೇ ತೀರ್ತೀನಿ ಅಂತಕ್ಕಂತ ಮಾತು ಮಾತಾಡ್ತಿರ್ತಾರ. ಅಂತವ್ರಿಗೆ ಕಬೀರದಾಸ ಮಹಾರಾಜರು ಹೇಳ್ಯಾರ. ಏನಂತ, ನೀ ಏನು ಮಾಡ್ತೀನಿ ನಿನ್ನ ಕೈಲೇ ಏನು ಅನ್ನೋದಿಲ್ಲ, ಆಗೋದಿಲ್ಲ, ನಿನ್ನ ಹಣೆ ಬರಹದೊಳಗ ನಿನ್ನ ಭೋಗದೊಳಗ ಏನದಲ್ಲ ಅದನ್ನೇ ಆಗ್ತದ ಅಂತಕ್ಕಂತ ಮಾತು ಕಬೀರದಾಸರು ಹೇಳ್ಯಾರ. ಅದಕ್ಕೆ ಇರ್ಲಿ, ಬಾಳೆನೂ ಮಾತಾಡುವಂತ ಅವಶ್ಯಕತೆ ಇಲ್ಲ, ಟೈಮ್ ಮುಗಿಲಾಕ ಬಂದದ ತಮ್ಮ. ಈಗಾಗಲೇ ನಮ್ಮ ಅನುಭವಿ ಕಲಾವಂತರ ಅಣ್ಣಾಜಿ ಅವರು ಏನೇನು ಮಾತಾಡಿದ್ರು ಏನು ಮಾತಾಡಿರಂತಕ್ಕಂಥದ್ದು ಎಲ್ಲಾ ದೈವಕ್ಕೂ ಗೊತ್ತದ. ಅದಕ್ಕಲ್ಲೇ ಒಂದು ಮಾತು ನೆನಪಿ ಬರ್ತದ. ಏನ್ರಿ ಮಾತ, ದೇಶ ಸುತ್ತಿ ಜನ ತಿಳ್ಕೋಬೇಕು, ಕೋಶ ಓದಿ ಜ್ಞಾನ ಬೆಳೆಸಬೇಕು. ದೇಶ ಸುತ್ತಿ ಜನ ತಿಳ್ಕೋಬೇಕು, ಕೋಶ ಓದಿ ಜ್ಞಾನ ಬೆಳೆಸಬೇಕು. ಹಾಡಿಕೆ ಮಾಡಿ ಹೆಸರು ಗಳಿಸಬೇಕು. ಹಾಡ ಹಾಡಿದ್ರ ಮಾತು ಮಾತಾಡಿದ್ರ ನಾಲ್ಕೈದು ಜನ ಹೌದ್ ಹೌದ್ ಅನ್ಬೇಕು ಅಂತಕ್ಕಂತ ಮಾತು ಹೇಳ್ಯಾರ. ಇದೇ ಮಾತು ಯಾಕೆ ಹೇಳಿದ್ರು, ಅಣ್ಣಾಜಿ ಅವರು ಉತ್ತಮ ರೀತಿಯಾಗಿ ಮಾತಾಡಿದ್ರೆ ಇಲ್ಲ ಅನ್ನೋದಿಲ್ಲ. ಇಲ್ಲ ಅನ್ನೋದಿಲ್ಲಲ್ಲ, ಖರೆ ಅವರು ಉಲ್ಟಾ ಪಲ್ಟಾ ಮಾತಾಡ್ಲಕತ್ತಾರೆ. ಯಾಕ ಪೈಲ ಇದ್ದು ಉಲ್ಟಾ ಪಲ್ಟಿ ಇಲ್ಲವು ಏನಪ್ಪ ಅಂತಂದ್ರ, ಬಾಳೆಯನ್ನು ಮಾತಾಡಬೇಡ, ನೇರವಾಗಿ ವಿಷಯ ಕಡೆ ಹೋಗ್ಬೇಕಾಗ್ಯದ. ಆ ಮಾರ್ಗಿನ ಬದ್ದಲ ಈಗ ಮಾತುಗಳನ್ನ ಮಾತಾಡೋದ. ಏ ಮಾತಾಡ್ರಲ್ವಾ, ಮಾರ್ಗಿನ ಬದ್ದಲ ನಾ ಏನಂದಿನಿ ಏನಂದಿರುವ, ಮೂರನೇ ಪಾನದೊಳಗ ಏನು ಹೊಂಟಿಲ್ಲ, ನಮ್ಮ ಹಿಂದೆ ಹಿರಿಯರು ಏನು ಹಾರ್ಕೋತ ಬಂದಾರ. ಒಂದ್ ಪಾನದೊಳಗ, ಎರಡನೇ ಪಾನದೊಳಗ ರೇವಣ ಸಿದ್ಧನು ಪಟ್ಟದ ಪರ್ವಲಿಂಗನ ಜಾಡಿ ಗಂಬಳಿ ಹೊಂಟವತ್ತ ಹಾಡ್ಕೋತ ಬಂದಾರ. ನಾವು ಹಾಡಿದ್ರು ಸಹಿತ ಇಲ್ಲೇ ತಾಂಬದ ಆ ಕಾಕಾರಿಗೆ ನಮಗ ಕಾರ್ಯಕ್ರಮ ಮಾನ್ಯನೇ ಆಗ್ಯಾವ. ನಾವು ಹಾಡಿದ್ರು ಅವ್ರು ಕೇಳಿಲ್ಲ, ಅವ್ರು ಹಾಡಿದ್ರು ನಾವು ಕೇಳಿಲ್ಲ. ಆದ್ರೆ ನೀವು ಕೇಳಕತ್ತಿರಪ್ಪ ಅಂತಂದ್ರೆ ನಿಮಗ ಅಲ್ಲ ಅಂತಕ್ಕಂತ ಮಾತಂದ ಕೂಡ ನಾವೊಂದು ಇನ್ನೊಂದು ಕೇಳಿದ್ದೆ. ಏನಂದ್ರೆ, ಅವ್ರ ಮಾತಿನ ಪ್ರಕಾರನೇ ಮೂರನೇ ಪಾನದೊಳಗ ರೇವಣ ಸಿದ್ಧನ ಹಬ್ಬ ಜಾಡಿ ಗಂಬಳಿ ಹುಟ್ಟಿತ್ತಪ್ಪ ಅಂತಂದ್ರ ಒಂದೇ ಪಾನದೊಳಗ ಏನು ಹುಟ್ಟಿತು, ಎರಡನೇ ಪಾನದೊಳಗ ಏನು ಹುಟ್ಟಿತು ಅಂತ ಕೇಳಿದ ಕೂಡಲೇ ಅಣ್ಣಾಜಿ ಅವ್ರು ಹೇಳಿದ್ರ. ಅವ್ರು ಏನಂತಾರೆ ಅಣ್ಣವರು, ಏನ್ ಹೇಳ್ತಾರಪ್ಪ ಅಂತಂದ್ರ, ಏನಂತಾರ, ಒಂದೇದು ಮತ್ತೆ ಎರಡನೇ ಪಾನ, ಒಂದೇ ಪಾನದೊಳಗ ಬೀರದೇವ್ರ ಹೆಂಗ ಹುಟ್ಟದ, ಆ ಕಾಡರ ಉದ್ದಾರ ಭೂಮಿ ಕೊದಲಿಗೆ ನಂದನ ಮನಕ್ಕೆ ಹೆಂಗ ಹೋದ, ಮಾಯವನ ಕೈಯೊಳಗ ಹೆಂಗ ಸಿಕ್ಕ ಬೆಳದ ಅಂತೇಳಿ ಒಂದೇ ಪಾನದೊಳಗತ್ತ. ಹೌದಲ್ಲ, ಎರಡನೇ ಪಾನದೊಳಗ ಏನಂತ, ಕ್ವಾಣೇಶ್ವರ ದೈತನ ಮರ್ದನ ಮಾಡೋದು ಎರಡನೇ ಪಾನದೊಳಗ ಹುಟ್ಟ್ಯಾದ. ಹೌದು, ಆ ಮೂರನೇ ಪಾನದೊಳಗ ಏನದ, ಏನಂತ, ರೇವಣ ಸಿದ್ಧನ ಹಬ್ಬ ಹೊಂಟದತ್ತ ನೀ ಅಂದಿ, ಪಟ್ಟದ ಪರಬಲಿಂಗನ ಜಾಡಿ ಗಂಬಳಿ ಎರಡು ಅದರಾಗೆ ಹೊಂಟವತ್ತ ನೀ ಅಂದಿ. ಏ ಅಂದಾರಲ್ಲ ಅಣ್ಣವ್ರು, ನಿನಗೊಂದು ಮಾತು ಕೇಳ್ತೀನಿ. ನಾನು ಏನ್ ಕೇಳ್ತೀರ ಅಣ್ಣವ್ರಿಗೆ, ಅಣ್ಣಾಜಿ ಅವ್ರಿಗೆ ಏನು ಮಾತು ಕೇಳೋದಪ್ಪ ಅಂತಂದ್ರ, ಏನ್ರಿ ಎರಡನೇ ಪಾನದೊಳಗೆ ಕ್ವಾಣೇಶ್ವರ ದೈತನ ಮರ್ದನ ಮಾಡುದು ಬೆರೆದಿತ್ತಪ್ಪ ಅಂತಂದ್ರ, ಕ್ವಾಣೇಶ್ವರ ದೈತನ ಮರ್ದನ ಮಾಡಿನೇ ರೇವಣ ಸಿದ್ಧನ ಹಬ್ಬ ಹಾಕಬೇಕಾಗಿತ್ತು. ಹೌದಲ್ಲ, ಯಾಕೆ ಮೊದಲು ರೇವಣ ಸಿದ್ಧನ ಹಬ್ಬ ಹಾಕದ ಬೀರದೇವ್ರ? ಹೌದು ಮತ್ತ, ಮೊದಲನೇ ಪಾನದೊಳಗೆ
ಅದೇ ರೇವಣ ಶುದ್ಧನ ಹಬ್ಬ ಹುಟ್ಟದ ಮೊದಲು ಏನು ಹುಟ್ಕೋತ ಬಂದವ ನೋಡು ಅದನ್ನೇ ಮೊದಲು ಕಾರ್ಯ ಮಾಡ್ಕೋತ ಬಂದ. ಹೌದಲ್ಲ ಎರಡನೇ ಪಾನದೊಳಗ ಅದು ಏನಪ್ಪ ಅಂತಂದ್ರ ಏನು ಯಾರಪ್ಪ ಅಂತಂದ್ರ ಕ್ವಾಣೇಶ್ವರ ದೈತನ ಮರ್ದನ ಮಾಡೋದಿತ್ತಪ್ಪ ಅಂತಂದ್ರ ಮೊದಲನೇ ಕ್ವಾಣೇಶ್ವರ ದೈತನ ಮರ್ದನ ಮಾಡಬೇಕಾಗಿತ್ತು ಅವಾಗ ರೇವಣ ಶುದ್ಧನ ಹಬ್ಬ ಹಾಕಬೇಕಾಗಿತ್ತು. ಹಿಂಗಿದ್ ಏನು ಉಲ್ಟಾ ಪಲ್ಟಿ ಬಾಬಾ ಅಣ್ಣಾಜಿ ಅವ್ರ ಉಲ್ಟಾ ಪಲ್ಟಾ ಮಾತಾಡಕ್ ಹೋಗ್ಬೇಡ್ರಿ. ಮತ್ತೆ ಹಿಂದೆ ಹಿರಿಯರು ಹೇಳ್ಕೋತ ಹೋದ್ರೆ ಏನ್ ಹೇಳ್ತಾರ ಏನಂತ್ರಿ ಆ ಒಂದೇ ಏನಪ್ಪ ಅಂತಂದ್ರ ಒಂದೇ ಪಾನದೊಳಗ ಪರಮಾತ್ಮನ ಸ್ತೋತ್ರ ಹುಟ್ಟ್ಯದ, ಎರಡನೇ ಪಾನದೊಳಗ ಪರವಿಡಿ ಹುಟ್ಟ್ಯದ, ಮೂರನೇ ಪಾನದೊಳಗ ಆ ರೇವಣ ಶುದ್ಧನ ಏನಪ್ಪ ಅಂತಂದ್ರ ಹಾಲು ಒಕ್ಕಳಿ ಹಬ್ಬ ಹುಟ್ಟ್ಯದ ಹಿಂಗನು ಹೇಳ್ತಾರ. ಕರೆ ಈಗ ಹಿರಿಯರು ಏನ್ ಹಾಡ್ಕೋತ ಬಂದಾರ ಒಂದೇ ಪಾನ ಎರಡನೇ ಪಾನ ಹಾಡ್ಕೋತ ಹೊಂಟಾರ. ಇಲ್ಲಿ ತನಕ ನಾವು ಅದೇ ಹಾಡ್ಕೋತ ಬಂದೀವಿ, ಯಾರೂ ನಮಗ್ ಕೇಳಿಲ್ಲ. ಅಣ್ಣವ್ರು ಕೇಳಕತ್ತಾರ ಅಂದ್ರೆ ಇದು ಯಾರು ಬೇರೆ ಕಾಣಿಸ್ತದಿಂದ ಯಾಕಪ್ಪ ಅಂತಂದ್ರ ಅಣ್ಣಾಜಿ ಅವ್ರ ಮಾತಾಡಬೇಕಾದ್ರ ಒಂದು ಹಿಂದೆ ವಿಚಾರಗಳನ್ನ ಇಟ್ಟುಕೊಂಡು ಮಾತಾಡಿ. ಹೌದಲ್ಲ ಅದಕ್ಕೆ ಇರ್ಲಿ ತಮ್ಮ ಎಷ್ಟೇ ಆಗ್ಲಿ ದೊಡ್ಡ ಕಲಾವಂತರ ಅಣ್ಣಾಜಿ ಅವ್ರ ಎಲ್ಲಾ ಕಡೆ ನಮ್ಕಿಂತ ಹೆಚ್ಚು ತಿರುಗಾಡಿ ಬಂದಾರ. ಹೌದಲ್ಲ ಅದಕ್ಕೆ ಇರ್ಲಿ ತಮ್ಮ ಬಹಳ ಅದ ಅಣ್ಣವ್ರಿಗೆ. ಹಾ ಯಾಕಪ್ಪ ಅಂತಂದ್ರ ಮಾರಿಗಿನೊಳಗೆ ಹಿಂಗೆ ಕೇಳ್ಕೋತ ಹೋದ್ರ ಬಹಳ ಅದಾವು. ಅದಕ್ಕೆ ಇರ್ಲಿ ತಮ್ಮ ಏನಾಯ್ತು ಈಗ ನೇರವಾಗಿ ಎಲ್ಲಿ ಓದ್ತಾರೆ ಪ್ರಶ್ನೆ ಕಡೆ ಬರ್ಬೇಕಾಗ್ಯಾರಲ್ಲ ಏನ ಅವರಪ್ಪ ಅಂತಂದ್ರ ಒಂದೇ ಎರಡನೇ ಸನ್ನಿಯೊಳಗ ಪ್ರಶ್ನೆ ಕೇಳಿದ್ರ ಅವರು ಏನ ಪ್ರಶ್ನೆ ಕೇಳಿದ್ರಪ್ಪ ಅಂತಂದ್ರ ಬೀರದೇವರು 24 ವರ್ಷ ತಪಸ್ಸರೆ ಮಾಡ್ಯಾನ ಹಂಗ ಮಾಳಿಂಗ್ರ ಏನು ತಪಸ್ಸರೆ ಮಾಡ್ಯಾನ ಆ ಯಾವ ಜಾಗದೊಳಗ ತಪಸ್ಸರೆ ಮಾಡ್ಯಾನ ಮಾಳಿಂಗ್ರ ಎದುರು ಸಲುವಾಗಿ ತಪಸ್ಸರೆ ಮಾಡ್ಯಾನ ಮತ್ತ ತಪಸ್ಸರೆ ಮಾಡುವಂತ ಸಂದರ್ಭದಾಗ ಅವ್ರ ಕುರಿಗಳು ಯಾರ ಕಾಯ್ದ್ರ ಕೇಳಿದ ಕೂಡ್ಲಿ ಏನಂತಾರ ಇದಕ್ಕೆ ನಾವನ್ನು ಮಾತಿ ಅನಂದಿನಿ ಏನಂದಿರುವ ಇಲ್ಲಿವರೆಗೂ ನಾವು ಹಾಡ್ಕೋತ ಬಂದಾನ ಹಿಡ್ಕೊಂಡು ಸಹಿತ ಯಾವ ಹಿರಿಯರು ಈ ಪ್ರಶ್ನೆಗಳನ್ನ ಕೇಳಿಲ್ಲ ಮಾಳಿಂಗ್ರೆ ತಪಸ್ಸರೆ ಮಾಡ್ಯಾನ ಅಂತಕ್ಕಂಥ ನಿಮ್ ಬಾಯಿಲಿ ನಾ ಕೇಳಿನಂದ ಕೂಡ್ಲಿ ಏನಂತಾರ ನಮಗರ ಈ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಮುಂದಿನ ಸಂದಿಗೆ ನೀವೇ ಹೇಳ್ರಿ ಅಂತಕ್ಕಂಥ ಮಾತನ ಅಂದ ಕೂಡ್ಲಿ ಅವ್ರ ಏನತ್ತಾರಪ್ಪ ಅಂತಂದ್ರ ನಾ ಹೇಳೋದ್ರ ತಂಗಿ ನಿನಗ್ಯಾಕ ಪ್ರಶ್ನೆ ಕೇಳಿದ್ದವ್ರು ಅಣ್ಣಾಜಿ ಅವ್ರ ಪ್ರಶ್ನೆಗೆ ಉತ್ತರ ಇತ್ತಪ್ಪ ಅಂತಂದ್ರೆ ಅದನ್ನ ಪ್ರಶ್ನೆ ಕೇಳ್ಬೇಕು ನೀವು. ಹೌದಲ್ಲ ನಮಗ್ ಬರ್ತಿತ್ತಂದ್ರೆ ನಾವ್ ಹೇಳ್ಬೇಕಲ್ಲ ಬಾಬಾ ಯಾಕಪ್ಪ ಅಂತಂದ್ರ ನೀವು ಕೇಳಿರಿ ಅಂದ್ರ ಉತ್ತರ ಹೇಳ್ಬೇಕಲ್ಲ ಅದನ್ನ ನೀವು ಕೇಳಿರಿ ನನಗ್ ಬರಲ್ಲ ನಿನ್ನ ಉತ್ತರ ಹೇಳ್ಬಿಡ್ಬೇಕು ನೀವು ಅದನ್ನ. ಹೌದು ಮತ್ತ ಯಾಕ ನಾವು ಇಲ್ಲಿವರೆಗೂ ಯಾವ್ದೇ ಹಿರಿಯರ ಬಾಯಿದಿಂದ ಈ ಮಾತು ಕೇಳಿಲ್ಲ ಸತ್ಯವಾದ ಮಾತು ಮತ್ತೆ ಹೌದಲ್ಲ ಯಾರದಿಂದ ಮಾಳಿಂಗ್ರ ತಪಸ್ಸರೆ ಮಾಡ್ಯಾನಂತ ನಾ ಕೇಳಿಲ್ಲ ನಾವು ಗೊತ್ತು ಇಲ್ಲ ತಿಳಿದೆ ಫಸ್ಟ್ ಗೆ ಇನ್ನೂ ಆದ್ರೂ ಹೇಳ್ತೀನಿ ಈ ಪ್ರಶ್ನೆಗೆ ಉತ್ತರ ನಾವು ಎಲ್ಲಿ ಕೇಳಿಲ್ಲ ಮತ್ತೆ ಈ ಪ್ರಶ್ನೆಗೆ ಉತ್ತರ ನಮಗ್ ಗೊತ್ತಿಲ್ಲ. ಹೌದಲ್ಲ ಈ ಪ್ರಶ್ನೆ ಅಲ್ಲ ಅಂತೇಳಿ ನಾವು ಅಂದಿಲ್ಲ. ಹೌದು ಕರೆ ಎಲ್ಲಿ ಕೇಳಿಲ್ಲ ಅದನ್ನ ನೀವೇ ದೈವಕ್ಕೆ ಹೋಗಿ ನನಗ ಉತ್ತರ ನೀವು ಕೊಡ್ಬೇಕದನ್ನ. ಹೌದಲ್ಲ ಮತ್ತಲ್ಲ ಯಾಕ ಸುಮ್ಮನೆ ಬಿಟ್ಟು ಹೋಗೋದಲ್ಲ. ಹೌದಲ್ಲ ಹೌದು ನೀವ್ ಸರ್ ಶಾಂತ ರೀಪ ಯಾಕಪ್ಪ ಅಂತಂದ್ರ ಇಷ್ಟ ನಾವು ಹೇಳಿದೇವೋ ಇದನ್ನ ಮುಂದಿನ ಸಂದಿಗೆ ನೇರವಾಗಿ ದೈವಕ್ಕೆ ಹೋಯ್ ನನಂಗ ಸಿದ್ಧಾಂತಿಕೆ ರೂಪದೊಳಗೆ ಏನಂದಿರಲ್ಲ ಇದನ್ನ ದೈವಕ್ಕೆ ಸಿದ್ಧಾಂತ ಮಾಡಿ ಪ್ರಶ್ನೆಗೆ ಉತ್ತರ ತೋರಿಸ್ಬೇಕು ನೀವು. ಹೇ ಹೇಳ್ಬೇಕಲ್ಲ ಹಂಗೆ ಹಂಗ ಅದಕ್ಕೆ ಇರ್ಲಿ ತಮ್ಮ ನಾವು ಹೇಳೋಣ ಮುಂದಿನ ಊರಾಗ ಹೋಗಿ ಅಣ್ಣ ಹಿಂಗ್ ಹೇಳ ಅಂತೇಳಿ ನಾವು ಮುಂದಿನ ಊರಾಗ ಹೇಳೋನು. ಹಾ ಇರ್ಲಿ ಇನ್ನ ಹೌದು ನಾವೊಂದು ಪ್ರಶ್ನೆ ಕೇಳಿದ್ದೆ. ಏನಂತ ಏನ ಪ್ರಶ್ನೆ ಕೇಳಿದ್ನಿಪ್ಪ ಅಂತಂದ್ರ ಏನಂತ ಜಾಗೃತ ಪೂರ್ವದೊಳಗ ಜಿಂಕಾದೇವಿನ ಪದಮಗೊಂಡ ಮದುವೆ ಅದ ಅಲ್ಲಿ ಅರಿಶಿನ ಹಚ್ಚಿನೇ ಮದುವೆ ಮಾಡ್ಯಾರ ಬಾಗಿ ಬಂಕಾಪುರ ಶಿಮಿಯೊಳಗ ಯಾರಪ್ಪ ಅಂತಂದ್ರ ಸುಮಲಾದೇವಿನ ಮದುವೆ ಅದ ಅಲ್ಲಿ ಹತ್ತಿ ಸಿಗಲಾರದಕ್ಕಾಗಿ ಅದೇ ಕುರಿ ಉಣ್ಣಿಯನ್ನ ಕತ್ತರಿಸಿ ಉಣ್ಣಿ ಕಂಕಣ ಮಾಡಿ ಕೈಯೊಳಗ ಕಟ್ಟಿದ್ರು ಅಕ್ಷತೆ ಕಾಳ ಸಿಗಲಾರದಕ್ಕಾಗಿ ಅದೇ ಕುರಿ ಹಿಕ್ಕಿ ಕಾಳ ತಗೊಂಡು ಅಕ್ಷತೆ ಕಾಳ ಮಾಡಿ ಅಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರ ಜಿಂಕ ಸುಮಲಾದೇವಿದು ಮತ್ತ ಪದ್ಮಗೊಂಡನ ಮದುವೆ ಮಾಡಿದ್ರು. ಇಲ್ಲಿ ಏನ ಪ್ರಶ್ನೆ ಕೇಳಿನಪ್ಪ ಅಂತಂದ್ರ ಏನ್ ಕೇಳಿದೆ ಹೆಂಗ ಜಿಂಕಾದೇವಿನ ಮದುವೆ ಆಗುವಂತ ಸಂದರ್ಭದಲ್ಲಿ ಅರಿಶಿನ ಹಚ್ಚಿ ಮದುವೆ ಮಾಡ್ಯಾರ ನೋಡು ಹಂಗ ಇಲ್ಲಿ ಸುಮಲಾದೇವಿನ ಮದುವೆ ಆಗುವಂತ ಸಂದರ್ಭದಾಗ ಅರಿಶಿನ ಹಚ್ಚ್ಯಾರ ಅಥವಾ ಇಲ್ಲೋ ಅಂತ ನಾ ಕೇಳಿದ ಕೂಡ ಹಚ್ಚ್ಯಾರ ಅಂದ್ರ ಯಾರ ಹಚ್ಚ್ಯಾರ ಎಲ್ಲಿದಿಂದ ತಂದ್ರು ಹಚ್ಚಿಲ್ಲಪ್ಪ ಅಂತಂದ್ರ ಯಾಕೆ ಹಚ್ಚಿಲ್ಲ ಅಂತ ನಾ ಕೇಳಿದ ಕೂಡ್ಲಿ ಏನ್ ಹೇಳ್ತಾರ ಸರ್ ಅಣ್ಣಾಜಿ ಅವರ ಪ್ರಶ್ನೆಗೆ ಉತ್ತರ ಏನ್ ಹೇಳ್ಯಾರ ಏನ್ ಹೇಳಿದ್ರವ ಸುಮಲಾದೇವಿ ತಾಯಿಯಾಗಿರ್ತಕ್ಕಂತ ಗಂಧ ರಾಕ್ಷಸಿ ಜೋಡಿ ಕಳಿಸುವಾಗ ಉಡಿ ಒಳಗ ಉಡಕ್ಕಿ ಸಾಮಾನುಗಳನ್ನ ಕಟ್ಟಿ ಕಳಿಸ ಉಡಿಯಕ್ಕಿ ಸಾಮಾನದೊಳಗ ಅರಿಶಿನ ಬೇರೆ ಇತ್ತು ಅದೇ
ಅರ್ಶಿನ ಬೇರೆ ಕುಟ್ಟಿ ಜಗದ್ಗುರು ರೇವಣ ಸಿದ್ಧ ಅರ್ಶಿನ ಹಚ್ಚಿ ಮದ್ವಿ ಮಾಡ್ಯಾನ. ಶಿವ ಪಾರ್ವತಿ ಬಂದು ಮದ್ವಿ ಮಾಡ್ಯಾರತ್ತ ನೀವು ಒಂದೇರಿ ಈ ಮಾತ ಯಾಕಪ್ಪ ಅಂತಂದ್ರ ಎಲ್ಲಾ ಕಡೆ ಪ್ರಶ್ನೆ ನಾವು ಕೇಳಿದೇವ್ ಎಲ್ಲಾ ಕಲಾವಂತರ ಕೇಳಿದೇವ್ ಕರೆ ಜಗದಾಗ ಎಷ್ಟು ಕಲಾವಂತರದಾರ ನೋಡು ಎಲ್ಲಾರ್ಗಿ ಈ ಪ್ರಶ್ನೆ ಕೇಳಿದೇವ ಕರೆ ಈ ಪ್ರಶ್ನೆಕ್ಕ ನೇರವಾಗಿ ಉತ್ತರ ಯಾರೇ ಕೊಟ್ಟವ್ರಿದ್ರ ಅದು ನಮ್ಮ ಬೂದಿಯಾಳ ಸಿದ್ಧು ಅನ್ನತೇಳಿ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಳೋದು. ಯಾಕಪ್ಪ ಅಂತಂದ್ರ ಹಿಂದ ಎಲ್ಲ ಅಣ್ಣ ಗೋಲ್ಡ್ ಮಾತಾಡ್ಕೋತ ಬಂದು ಲಾಸ್ಟಿಗೆ ಒಂದು ಕರೆ ಹೇಳ್ಯಾನ ಇದೇ ಒಂದು ಸತ್ಯವಾದ ಮಾತು. ಯಾಕಪ್ಪ ಅಂತಂದ್ರ ಯಾಕ ಹಿಂದ ಎಲ್ಲ ಸುಳ್ಳನೇ ಅದಾವ ಹೆಂಗೇನಪ್ಪ ನನಗ್ ಗೊತ್ತಿಲ್ಲ ಇರ್ಲಿ ಸತ್ಯವಾದ ಮಾತು ಹೇಳ್ಯಾರ. ಆ ಮತ್ತ ಯಾವ್ದಾರ ಇತ್ತಪ್ಪ ಅಂತಂದ್ರ ಆ ಮುಂದಿನ ಸನ್ನಿ ಮತ್ತ ಮಾತಾಡೋದೈತಿ. ಈಗ ಬಾಳೆನು ಮಾತಾಡಲಾರ್ದೆ ಟೈಮನು ಮುಗಿಲಕ್ಕ ಬಂದದ. ಯಥಾ ಪ್ರಕಾರ ಚಾಲ ಹಾಡಿ ಎಲ್ಲಾ ನನ್ನ ದೈವರು ಮಂಗಳಾರತಿ ಮಾಡ್ಲಕ್ಕ ಅನುಮತಿ ಮಾಡಿ ಕೊಟ್ರಪ್ಪ ಅಂತಂದ್ರ ನಾವು ಮತ್ತಲ್ಲಿ ಮುಂದೆ ಇದಕ್ಕೆ ಹೋಗ್ಬೇಕಾಗಿದೆ ಬಾಬಾ. ಅತ್ನಿ ತಾಲೂಕ ಯಾವ್ರಿಗ ಮಡಿಕೇಶ್ವರ ಅತ್ತಣಿ ತಾಲೂಕದಾಗ ಮಡಿಕೇಶ್ವರ ಅದ ಇರ್ಲಿ ಎಲ್ಲಾ ದೇವರ ಕೂಡಿಕೊಂಡ ಮಂಗಳಾರತಿ ಮಾಡ್ಲಕ್ಕ ಅನುಮತಿ ಮಾಡಿ ಕೊಟ್ರಪ್ಪ ಅಂತಂದ್ರ ಚಾಲ ಹಾಡಿ ಮಂಗಳಾರತಿ ಮಾಡಿ